ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೆ ಒಂದು ಜನಕ್ಕೆ ಅನುಕೂಲ ಆಗುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಆ ಒಂದು ಯೋಜನೆ ಯಾವುದಪ್ಪ ಅಂತಂದರೆ, ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ಅನ್ನೋ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಇದು ಒಂದು ಡಿಜಿಟಲ್ ರೂಪದ ಯೋಜನೆ ಇದಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಜನರು ಒಂದು ಈ ಒಂದು ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ನ ಯಾಕೆ ಒಂದು ಮಾಡಿಸ್ಬೇಕು ಮತ್ತು ಇದರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಏನು ಡೀಟೇಲ್ಸ್ ಏನಿರುತ್ತೆ ಈ ಒಂದು ಹೆಲ್ತ್ ಐ ಡಿ ಕಾರ್ಡ್ನಲ್ಲಿ ಡಿಜಿಟಲ್ ರೂಪದಲ್ಲಿ ಇದರಲ್ಲಿ ಸೇವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸು, ಅಂದರೆ ಯಾವುದೇ ಒಂದು ಆ ವ್ಯಕ್ತಿ ಎಲ್ಲಿ ಆ ವ್ಯಕ್ತಿಗೆ ಏನು ಕಾಯಿಲೆ ಇದೆ ಮತ್ತು ಆ ವ್ಯಕ್ತಿ ಯಾವ ಆಸ್ಪತ್ರೆಗೆ ಹೋಗಿದ್ರು ಮತ್ತು ಆ ವ್ಯಕ್ತಿಗೆ ಯಾವ ರೀತಿ ಟ್ರೀಟ್ಮೆಂಟನ್ನು ನೀಡಲಾಗಿದೆ ಮತ್ತು ಆ ವ್ಯಕ್ತಿಯ ಒಂದು ಬ್ಲಡ್ ಗ್ರೂಪ್ ಯಾವುದು, ಈ ರೀತಿಯಾಗಿ ಹಲವಾರು ಒಂದು ಆ ವ್ಯಕ್ತಿಯ ಒಂದು ಏನು ಸಂಪೂರ್ಣವಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಏನಿರುತ್ತೆ ಡಿಜಿಟಲ್ ರೂಪದಲ್ಲಿ ಈ ಒಂದು ಹೆಲ್ತ್ ಐ ಡಿ ಕಾರ್ಡ್ನಲ್ಲಿ ಸೇವ್ ಆಗಿರುತ್ತೆ ಅಂತ ಹೇಳ್ಬೋದು. ಅದರ ಸಲುವಾಗಿ ಏನಪ್ಪ ಅಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ಅನ್ನೋ ಒಂದು ಯೋಜನೆಯನ್ನು ದೇಶಾದ್ಯಂತ ಪ್ರತಿಯೊಬ್ಬರು ಮಾಡಿಸ್ಬೇಕನ್ನೋ ಒಂದು ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಮತ್ತು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಈ ಒಂದು ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ನ ಯಾವ ರೀತಿ ಪ್ರಿಂಟೌಟ್ನ ತೆಗೆಯೋದು ಅಥವಾ ಡೌನ್ಲೋಡ್ ಯಾವ ರೀತಿ ಮಾಡೋದು ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅಂದರೆ ಇದು ಜನಕ್ಕೆ ಭಾಳಷ್ಟು ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಮಾಡುವಂಥ ಎಲ್ಲ ವಿಡಿಯೋಗಳನ್ನ ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಒಂದು ಬೆಲ್ ಐಕನ್ ಬರುತ್ತೆ, ಅದರ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಈ ವಿಡಿಯೋ ಲೈಕ್ ಆಯ್ತಂದರೆ ಇಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ್ನು ತಪ್ಪದೇ ಶೇರ್ ಮಾಡಲು ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ನೀವು ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಹೆಲ್ತ್ ಐ ಡಿ ಡಾಟ್ ಎನ್ ಡಿ ಎಚ್ ಎಮ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹಾಕಿ ಇದನ್ನು ಸರ್ಚ್ ಕೊಡಬೇಕಾಗುತ್ತೆ. ಅಥವಾ ಈ ಒಂದು ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೀವು ಇದನ್ನು ಓಪನ್ ಮಾಡ್ಕೊಂಡು ಹೆಲ್ತ್ ಐ ಡಿ ಕಾರ್ಡ್ನ ಅಪ್ಲೈ ಮಾಡ್ಬೋದು ಆನ್ಲೈನ್ ಮುಖಾಂತರ. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಕ್ರಿಯೇಟ್ ಯುವರ್ ಹೆಲ್ತ್ ಐ ಡಿ ನಾವು ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಅಂತ ನೀವು ಕ್ಲಿಕ್ ಮಾಡಿ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹೆಲ್ತ್ ಐ ಡಿ ಕಾರ್ಡ್ನ ನಾವು ಎರಡು ರೀತಿಯಲ್ಲಿ ಮಾಡಿಸ್ಬೋದು. ಒಂದು ಆಧಾರ್ ಕಾರ್ಡ್ ಮೇಲೆ ಹೆಲ್ತ್ ಐ ಡಿ ಕಾರ್ಡ್ನ ಮಾಡಿಸ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲಪ್ಪ ಅಥವಾ ಆಧಾರ್ ಕಾರ್ಡ್ ಮೇಲೆ ನಾವು ಹೆಲ್ತ್ ಐ ಡಿ ಕಾರ್ಡ್ನ ಮಾಡಿಸೋದಿಲ್ಲ ಅಂತಂದರೆ, ಇಲ್ಲಿ ಕೆಳಗಡೆ ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿ ಹೆಲ್ತ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಒಂದು ವೇಳೆ ಆಧಾರ್ ಕಾರ್ಡ್ ಮೇಲೆ ನೀವು ಹೆಲ್ತ್ ಐ ಡಿ ಕಾರ್ಡ್ನ ನಾವು ಮಾಡಿಸ್ತೀವಪ್ಪ ಅಂತಂದರೆ, ಇಲ್ಲಿ ಜನರೇಟ್ ವ್ಯೂ ಆಧಾರ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕೆಳಗಡೆ ಒಂದು ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಒಂದು ಹೆಲ್ತ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಹಿಯರ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಜನರೇಟ್ ವ್ಯೂ ಮೊಬೈಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡಬೇಕು, ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಕೆಳಗಡೆ ಐ ಅಗ್ರಿ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದನ್ನು ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಕೊಟ್ಟಂಥ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನಾವು ಕೊಟ್ಟಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿದೆ, ಆ ಒ ಟಿ ಪಿನ ಹಾಕಿ ಇಲ್ಲಿ ನಾವು ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಡೀಟೇಲ್ಸ್ನ ನೀವು ಇಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ನೇಮು, ಮಿಡ್ ನೇಮು ಮತ್ತು ಲಾಸ್ಟ್ ನೇಮ್ ಅಂತ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನ ಹಾಕಬೇಕಾಗುತ್ತೆ. ಒಂದು ವೇಳೆ ಹೆಸರು ಏನು ಮೊದಲಿಗೆ ಇನ್ಸಲ್ ಇದ್ದು ಆಮೇಲೆ ಹೆಸರು ಇತ್ತಪ್ಪ ಅಂತಂದರೆ, ಫಸ್ಟ್ ನೇಮ್ನಲ್ಲಿ ಇನ್ಸಲ್ನ ಹಾಕಬೇಕಾಗುತ್ತೆ, ಲಾಸ್ಟ್ ನೇಮ್ನಲ್ಲಿ ಹೆಸರು ಹಾಕಬೇಕಾಗುತ್ತೆ. ಈ ರೀತಿಯಾಗಿ ನೀವು ಏನು ಮಾಡಬೇಕು, ಫಸ್ಟ್ ನೇಮು ಲಾಸ್ಟ್ ನೇಮು ಮತ್ತು ಮಿಡ್ಲ್ ನೇಮನ್ನು ತುಂಬಬೇಕಾಗುತ್ತೆ. ಒಂದು ವೇಳೆ ಹೆಸರು ಮೊದಲಿದ್ದು ಆಮೇಲೆ ಇನ್ಸಲ್ ಇತ್ತಪ್ಪ ಅಂತಂದರೆ, ಹೆಸರನ್ನ ಫಸ್ಟ್ ನೇಮ್ನಲ್ಲಿ ಹಾಕಬೇಕಾಗುತ್ತೆ, ಇನ್ಶಲ್ನ ನೀವು ಲಾಸ್ಟ್ ನೇಮ್ನಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ನೀವು ಕೆಳಗಡೆ ಹೆಲ್ತ್ ಐ ಡಿ ಅಂತ ಕೇಳುತ್ತೆ, ಅಂದರೆ ಯಾರು ಈ ಒಂದು ಅರ್ಜಿಯನ್ನು ಸಲ್ಲಿಸುತ್ತಾರ ಅವರ ಹೆಸರನ್ನು ಹಾಕಿ ನೀವು ಇಲ್ಲಿ ಒಂದು ವೇಳೆ ಆ ಒಂದು ಹಾಕಿದಂಥ ಹೆಸರನ್ನು ತಗೊಂಡ್ರೆ ಓಕೆ, ಹೆಸರು ನಿಮಗೆ ಸೆಲೆಕ್ಟ್ ಆಗಿಲ್ಲಪ್ಪ ಅಂತಂದರೆ ಅದ್ರ ಮುಂದೆ ಕೆಲವೊಂದು ಸಂಖ್ಯೆಗಳನ್ನ ನೀವು ಹಾಕಬೇಕಾಗುತ್ತೆ. ಈ ರೀತಿಯಾಗಿ ನೀವು ಮೊದಲು ಹೆಸರು ಹಾಕಬೇಕಾಗುತ್ತೆ, ಹೆಸರು ತಗೊಂಡಿಲ್ಲ ಅಂತಂದರೆ ನಂತರ ಒಂದು ಎರಡು ಸಂಖ್ಯೆಯನ್ನು ಅಥವಾ ಮೂರ್ನಾಲ್ಕು ಸಂಖ್ಯೆಯನ್ನು ಹಾಕಿ ನೀವು ಇಲ್ಲಿ ಹೆಲ್ತ್ ಐ ಡಿನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಜಸ್ಟ್ ಇಮೇಲ್ ಐ ಡಿನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೋ ಆ ರೀತಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಪಾಸ್ವರ್ಡ್ನ ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಬೋದು.
ನಂತರ ಇಲ್ಲಿ ಪಾಸ್ವರ್ಡ್ ನ ನೀವು ಕ್ರಿಯೇಟ್ ಮಾಡೋದು ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಮೊದಲಿಗೆ ಕ್ಯಾಪಿಟಲ್ ಅಕ್ಷರನ ಹಾಕಿ, ನಂತರ ಏನ್ ಮಾಡ್ತೀರ ನೀವು ಇಲ್ಲಿ ಕ್ಯಾಪಿಟಲ್ ಲೆಟರ್ ಮತ್ತೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತೆ ನಂಬರ್ ನ ನೀವು ಯೂಸ್ ಮಾಡ್ಕೊಂಡು ಇಲ್ಲಿ ಪಾಸ್ವರ್ಡ್ ನ ಸೆಟ್ ಮಾಡಬೇಕಾಗತ್ತೆ. ಈ ಮೂರು ಕ್ಯಾರೆಕ್ಟರ್ಗಳು ಈ ಒಂದು ಪಾಸ್ವರ್ಡ್ ನಲ್ಲಿ ಇರಬೇಕಾಗತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಇಯರ್ ಇದೆ, ಮೊದಲಿಗೆ ಇಯರ್ ನ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಮಂತ್ ಅನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ನಿಮ್ಮ ರಾಜ್ಯ ಯಾವ್ದು ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ರಾಜ್ಯಗಳಲ್ಲಿ ಈಗ ಒಂದು ಹೆಲ್ತ್ ಕಾರ್ಡ್ ಪರ್ಮಿಷನ್ ಸಿಕ್ಕಿದೆ ಅನ್ನೋದನ್ನ ನೀವು ನೋಡ್ತಿರ್ಬೋದು. ಅಂದ್ರೆ ಇಲ್ಲಿ ಬಹಳಷ್ಟು ರಾಜ್ಯಗಳಿಲ್ಲ, ಕೆಲವೊಂದು ರಾಜ್ಯಗಳು ಮಾತ್ರ ಇದಾವೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಹೊಸದಾಗಿ ಒಂದು ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋದ್ರಿಂದ ಕೆಲವೊಂದು ರಾಜ್ಯಗಳನ್ನ ಹೆಸರನ್ನ ಮಾತ್ರ ಬಿಟ್ಟಿದ್ದಾನೆ. ಅಂದ್ರೆ ಇದೇ ತಿಂಗಳಲ್ಲಿ ಇನ್ನು ಉಳಿದಂತ ಎಲ್ಲಾ ರಾಜ್ಯಗಳು, ದೇಶದಲ್ಲಿ ಎಷ್ಟು ರಾಜ್ಯಗಳಿದಾವೆ ಆ ಒಂದು ಎಲ್ಲಾ ರಾಜ್ಯಗಳ ಹೆಸರು ಈ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತಂತ ಹೇಳ್ಬೋದು. ಈಗ ಸದ್ಯಕ್ಕೆ ನಾನು ನಿಮಗೆ ತೋರಿಸೋ ಸಲುವಾಗಿ ಇಲ್ಲಿ ಯಾವ್ದಾದ್ರು ಒಂದನ್ನ ರಾಜ್ಯವನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಆ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಮೇಲ್ ಫಿಮೇಲ್ ಅನ್ನೋದು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವು ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ಕಂಗ್ರಾಚುಲೇಷನ್ ಅಂತ ಬಂದಿದೆ, ನಿಮಗೆ ಹೆಲ್ತ್ ಐಡಿ ಕಾರ್ಡ್ ಏನಿದೆ ಅದು ಜನರೇಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಳಗಡೆ ಬಂದ್ರೆ ನೀವು ಕೊಟ್ಟಂತ ಒಂದು ಏನು ಈ ಹೆಲ್ತ್ ಐಡಿ ಕಾರ್ಡ್ಗೆ ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅಥವಾ ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ಗೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರ ಒಂದು ಡೀಟೇಲ್ಸ್, ನೀವು ಏನೇನು ಕೊಟ್ಟಿದ್ರು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರೋದು, ಮೇಲು ಫಿಮೇಲು, ನಿಮ್ಮ ಒಂದು ಹೆಸರು, ಎಲ್ಲ ಡೀಟೇಲ್ ಆಗಿ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಹೆಲ್ತ್ ಐ ಡಿ ನಂಬರ್ ಕೂಡ ನಿಮಗೆ ಇಲ್ಲಿ ಜನರೇಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಹೆಲ್ತ್ ಐ ಡಿ ನಂಬರ್ ಕೂಡ ನಿಮಗೆ ಕಾಣ್ತಾ ಇದೆ, ಮತ್ತೆ ನೀವು ಕೊಟ್ಟಂತ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ, ಮತ್ತೆ ಇಲ್ಲಿ ಕ್ಯೂ ಆರ್ ಕೋಡ್ ಕೂಡ ನಿಮಗೆ ಒಂದು ಈ ಒಂದು ಐ ಡಿ ಕಾರ್ಡ್ ನಲ್ಲಿ, ಡಿಜಿಟಲ್ ಐ ಡಿ ಕಾರ್ಡ್ ನಲ್ಲಿ, ಅಂದ್ರೆ ಡಿಜಿಟಲ್ ಹೆಲ್ತ್ ಐ ಡಿ ಕಾರ್ಡ್ ನಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಫೋಟೋ ಮಾತ್ರ ಬಂದಿಲ್ಲ ನಿಮಗೆ, ಇಲ್ಲಿ ಫೋಟೋ ಕೂಡ ನಾವು ಯಾವ ರೀತಿ ಆ್ಯಡ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಂತರ ಇಲ್ಲಿ ನೀವು ಡೌನ್ಲೋಡ್ ಹೆಲ್ತ್ ಐ ಡಿ ಕಾರ್ಡ್ ಅಂತ ಇದೆಯಲ್ಲ, ಇದನ್ನ ಡಿಜಿಟಲ್ ಹೆಲ್ತ್ ಐ ಡಿ ಕಾರ್ಡ್ ನ ನೀವು ಡೌನ್ಲೋಡ್ ಕೂಡ ಮಾಡಬಹುದು. ಒಂದು ಪ್ರಿಂಟ್ ಔಟ್ ನ ಕಲರ್ ಪ್ರಿಂಟ್ ಔಟ್ ನ ತಕೊಂಡು ಲ್ಯಾಮಿನೇಷನ್ ಮಾಡ್ಕೊಂಡು ನೀವು ಆ ಒಂದು ಹೆಲ್ತ್ ಐ ಡಿ ಕಾರ್ಡ್ ನ ನಿಮ್ಮ ಕಡೆ ಇಟ್ಕೊಬಹುದು ಅಂತ ಹೇಳ್ಬೋದು. ಇಲ್ಲಿ ಫೋಟೋವನ್ನ ಯಾವ ರೀತಿ ನಾವು ಈ ಒಂದು ಹೆಲ್ತ್ ಐ ಡಿ ಕಾರ್ಡ್ ನಲ್ಲಿ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಎಡಿಟ್ ಪ್ರೊಫೈಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗತ್ತೆ. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕ್ಲಿಕ್ ಟು ಅಪ್ಲೋಡ್ ಅಂತ ಒಂದು ಫೋಟೋದ ಆಪ್ಷನ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋ ಎಲ್ಲಿ ಸೇವ್ ಆಗಿರುತ್ತೆ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾವು ಫೈಲ್ನ ಎಲ್ಲಿ ಸೇವ್ ಮಾಡಿರ್ತೀವಿ ಅಂದ್ರೆ ಫೋಟೋನ ಎಲ್ಲಿ ಸೇವ್ ಮಾಡಿರ್ತೀವಿ ಅಲ್ಲಿ ನಾವು ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಆಗಿರೋದು ನೀವು ನೋಡ್ತಿರ್ಬೋದು. ಫೋಟೋ ಕೂಡ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದ ನಂತರ ನೀವೇನ್ ಮಾಡಬೇಕು, ಕೆಳಗಡೆ ಸೀದಾ ನೀವು ಇಲ್ಲಿ ಬಂದು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು ಯುವರ್ ಪ್ರೊಫೈಲ್ ಈಸ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಅಂತ ಬರ್ತಾ ಇದೆ, ಅಂದ್ರೆ ನಿಮ್ಮ ಒಂದು ಫೋಟೋ ಕೂಡ ಅಪ್ಲೋಡ್ ಆಗಿರುವಂತ ಒಂದು ಇಲ್ಲಿ ನಿಮಗೆ ಡಿಜಿಟಲ್ ಹೆಲ್ತ್ ಐ ಡಿ ಕಾರ್ಡ್ ನಲ್ಲಿ ಫೋಟೋ ಅಪ್ಲೋಡ್ ಆಗಿರುವಂತದ್ದು ನೀವು ನೋಡ್ತಿರ್ಬೋದು. ಈ ರೀತಿಯಾಗಿ ನಿಮಗೆ ಒಂದು ಫೋಟೋ ಕೂಡ ನೀವು ಈ ನಿಮ್ಮ ಒಂದು ಡಿಜಿಟಲ್ ಹೆಲ್ತ್ ಐ ಡಿ ಕಾರ್ಡ್ ನಲ್ಲಿ ಅಥವಾ ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ನಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಮತ್ತೆ ಆನ್ಲೈನ್ ಮುಖಾಂತರ ಯಾವ ರೀತಿ ನಿಮಗೆ ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ಅಥವಾ ಹೆಲ್ತ್ ಐ ಡಿ ಕಾರ್ಡ್ ನ ನೀವು ಈ ರೀತಿಯಾಗಿ ಅಪ್ಲೈ ಮಾಡಿ ಇದನ್ನ ನೀವು ಪ್ರಿಂಟ್ ಔಟ್ ಕೂಡ ತಕ್ಕೊಬಹುದು. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಂತರ ನೀವು ಏನ್ ಮಾಡಬೇಕು, ಡೌನ್ಲೋಡ್ ಹೆಲ್ತ್ ಐ ಡಿ ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನ ಡೌನ್ಲೋಡ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಇಲ್ಲಿ ನಿಮಗೆ ಡೌನ್ಲೋಡ್ ಹೆಲ್ತ್ ಐ ಡಿ ಕಾರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನಿಮಗೆ ಲೆಫ್ಟಿನಲ್ಲಿ ಒಂದು ಡೌನ್ಲೋಡ್ ಆಗಿರೋಂತ ಆಪ್ಷನ್ ಕೂಡ ನಿಮಗೆ ಕಂಡು ಬರುತ್ತೆ. ನಾವು ಈಗ ಇದನ್ನ ಓಪನ್ ಮಾಡ್ಕೊಂಡು ಬೇಕಾದ್ರೆ ಇದನ್ನ ಏನ್ ಮಾಡಬೇಕು, ನಾವು ನಮ್ಮ ಹತ್ರ ಪ್ರಿಂಟರ್ ಇತ್ತಪ್ಪ ಅಂತಂದ್ರೆ ಕಲರ್ ಪ್ರಿಂಟರ್ ನ ತಕೊಂಡು ಇದನ್ನ ನಾವು ಒಂದು ಡಿಜಿಟಲ್ ಹೆಲ್ತ್ ಐ ಡಿ ಕಾರ್ಡ್ ನ ಅಥವಾ ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ನ ನಾವು ಏನ್ ಮಾಡಬೇಕು, ಒಂದು ಲ್ಯಾಮಿನೇಷನ್ ಮಾಡ್ಕೊಂಡು ಈ ಒಂದು ಕಾರ್ಡ್ ನ ನಾವು ಸೇಫ್ ಆಗಿ ಇಟ್ಕೊಬಹುದು ಅಂತಾನೆ ಹೇಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಪ್ರಿಂಟರ್ ಇಲ್ಲಪ್ಪ ಅಂತಂದ್ರೆ ಇದನ್ನ ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಂಡು ಹೊರಗಡೆ ಹೋಗಿ ನಿಮ್ಮ ಒಂದು ಯಾವ್ದಾದ್ರು ಒಂದು ಸರ್ವಿಸ್ ಸೆಂಟರ್ ನಲ್ಲಿ ಇದನ್ನ ಒಂದು ನಿಮ್ಮ ಒಂದು ಡಿಜಿಟಲ್ ಹೆಲ್ತ್ ಐ ಡಿ ಕಾರ್ಡ್ ನ ಅಥವಾ ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ನ ನೀವು ಪ್ರಿಂಟ್ ಔಟ್ ನ ತಕೊಂಡು ಲ್ಯಾಮಿನೇಷನ್ ಮಾಡಿಸಬಹುದು. ಫ್ರೆಂಡ್ಸ್, ಇಲ್ಲಿ ನಿಮಗೆ ನೋಡ್ತಿರ್ಬೋದು ಹೆಲ್ತ್ ಐ ಡಿ ಕಾರ್ಡ್ ಯಾವ ರೀತಿ ಇದೆ ಅಂತ. ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ಅಥವಾ ಹೆಲ್ತ್ ಕಾರ್ಡ್ ನ ನೀವು ಹೆಲ್ತ್ ಐ ಡಿ ಕಾರ್ಡ್ ನ ನೀವು ಆನ್ಲೈನ್ ನಲ್ಲಿ ಅಪ್ಲೈ ಮಾಡಿ ನಿಮ್ಮ ಒಂದು ಹೆಲ್ತ್ ಐ ಡಿ ಕಾರ್ಡ್ ನ ನೀವು ಪ್ರಿಂಟ್ ಔಟ್ ನ ಪಡಿಬಹುದು ಅಥವಾ ಡೌನ್ಲೋಡ್ ಕೂಡ ನೀವು ಮಾಡಬಹುದು. ನಂತರ ನಿಮಗೆ ಈ ಒಂದು ಹೆಲ್ತ್ ಐ ಡಿ ಕಾರ್ಡ್ ಅಥವಾ ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ಬಗ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದ್ರೆ ಈ ಒಂದು ಹೋಮ್ ಪೇಜ್ಗೆ ಬಂದು ನೀವು ಇಲ್ಲಿ ಕಾಂಟ್ಯಾಕ್ಟ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಈ ಒಂದು ಕಾಂಟ್ಯಾಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ನೋಡ್ತಿರ್ಬೋದು ನಿಮಗೆ
ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ಬಗ್ಗೆ ಇರುವಂತ ಒಂದು ಇಮೇಲ್ ಐಡಿ ಕೂಡ ನೀವು ನೋಡಬಹುದು, ಮತ್ತೆ ಟೋಲ್ ಫ್ರೀ ನಂಬರ್ ಕೂಡ ಇಲ್ಲಿ ನಿಮಗೆ ಕೆಳಗಡೆ ಕಾಣ್ತದೆ ಅಂತ ಹೇಳ್ಬೋದು. ಈ ಒಂದು ಇಮೇಲ್ ಐಡಿ ಮತ್ತೆ ಟೋಲ್ ಫ್ರೀ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಡೌಟ್ಸ್ ಏನಾದ್ರೂ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ಕ್ಲಿಯರ್ ಮಾಡ್ಕೊಬಹುದು.